ಸ್ಟಾರ್ಟ್. ಅದೊಂದೇನೋ ಸ್ಟಾರ್ಡಮ್ ಬಂದ ಮೇಲೆ ತುಂಬ ಜಾಸ್ತಿ ಸಿನಿಮಾ ಮಾಡಬಾರ್ದು, 2 ವರ್ಷಕ್ಕೊಂದು ಮಾಡಬೇಕು, ವರ್ಷಕ್ಕೊಂದು ಮಾಡಬೇಕು, ಆ ಥರದ್ದೇನೋ ಬರುತ್ತಾ ಅಭಿಪ್ರಾಯ? ಯಾರೊಬ್ಬ ಹೀರೋ ಹೇಳೋದು ಕೇಳಿದ್ದೀನಿ ನಾನು, 3 ನಿಮಿಷಕ್ಕೊಂದು ಇನೋವ ತಯಾರಾಗುತ್ತೆ, ಬಟ್ ರೋಲ್ಸ್ ರಾಯ್ಸ್ 6 ತಿಂಗಳಿಗೊಂದೇ ತಯಾರಾಗೋದು ಅಂತ. 2 ವರ್ಷಕ್ಕೆ 3 ವರ್ಷಕ್ಕೊಂದು ಸಿನಿಮಾ ಯಾಕೆ ಮಾಡ್ತೀನಿ? ಮೋಸ್ಟ್ಲಿ ಯಾವುದು ರೋಲ್ಸ್ ರಾಯ್ಸಿಗೆ ಕೇಳಿದ್ದೀರಾ ಸರ್? ನಾನು ಇನೋವಾದವ್ನು ಸರ್, ನನಗೆ ಅದೆಲ್ಲ ಇಲ್ಲ. ನಾನು ಇಲ್ಲಿಲ್ಲ ಅಂದರೆ ನಾನು ಅಟ್ಲೀಸ್ಟ್ ಬಿಗ್ ಬಾಸು, ಬಿಗ್ ಬಾಸ್ ಇಲ್ಲ ಅಂದರೆ ಸಿ ಸಿ ಎಲ್ಲೋ ಎಲ್ಲೋ ಒಂದು ಕಡೆ ಮುಖ ತೋರಿಸ್ತಾ ಇರ್ತೀನಿ, ನಾನು ಕಾಣಿಸ್ಕೋತಾ ಇರ್ತೀನಿ. ನನಗೆ ಜನಗಳನ್ನು ಮಾಸ್ತಿ ಅಂದಮೇಲೆ ಅವರಿಂದ ದೂರ ಇದ್ದು ಏನು ಸಾಧಿಸ್ತಾ ಇದ್ದೀನಿ ನಾನು ಹೇಳಿ? ಎಸ್, ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ನನ್ನ ಮನೆಯಲ್ಲಿ ಸಿಗೋ ಗೌರವ, ಪ್ರೀತಿ, ಮರ್ಯಾದೆ ಕೂಡ ಇಟ್ ಇಸ್ ಬಿಕಾಸ್ ಆಫ್ ವಾಟ್ ದೋಸ್ ಪೀಪಲ್ ಆರ್ ಗಿವನ್ ಮಿ. ಕರೆಕ್ಟ್. ಅದೇ ನನ್ನ ವ್ಯಕ್ತಿತ್ವ, ನನ್ನ ಆಸ್ತಿ, ನನ್ನ ಐಡೆಂಟಿಟಿ ಕಾರ್ಡ್. ಕರೆಕ್ಟಾ? ಸೊ ಹಾಗಿರ್ಬೇಕಾದ್ರೆ ಅದರಿಂದ ನಾನು ದೂರ ಇದ್ದೀನಿ ಅಂತ ಇಲ್ಲ, ಸ್ಕೇರ್ಸಿಟಿ ಇತ್ತು ಸರ್. ಎಸ್, ಬೇಂದ್ರೆ ಅವರು ಒಂದು ಕಡೆ ಬರೀತಾರೆ, ಏನು ಹೇಡಿ ಕೈಯಾಗಿ ಹತ್ಯಾರ ಬೇಡ, ಮಂಗನ ಕೈಯಾಗಿ ಸಿತಾರ ಬೇಡ ಅಂತ. ಡರ್ಪುಕ್ಲೆ ಇರ್ತಾನಲ್ಲ, ಪುಕ್ಕಲನ ಕೈಗೆ ಯಾವತ್ತೂ ಆಯುಧ ಕೊಡಬಾರ್ದಂತೆ, ಮಂಗನ ಕೈಗೆ ಸಿತಾರ ಕೊಡಬಾರ್ದಂತೆ. ಹಾಗೆ ಹ್ಯಾಂಡಲ್ ಮಾಡೋಕ್ಕಾಗದಿರೋ ಕೈಗೆ ಸ್ಟಾರ್ಡಮ್ ಕೊಡಬಾರ್ದು. ನನಗೆ ಸ್ಟಾರ್ಡಮ್ ಬಂತು ಅನ್ನೋದಕ್ಕೋಸ್ಕರ ರೆಸ್ಪಾನ್ಸಿಬಲ್ ಆದೆ ಅಂದರೆ ಸುಳ್ಳಾಗುತ್ತೆ ಸರ್. ಯಾಕಂದರೆ ನಾನು ಫಸ್ಟ್ ಟೈಮ್ ಮೇಕಪ್ ಹಾಕಬೇಕಾದ್ರೆ ಪ್ರೀತಿ ಶುರು ಮಾಡಿದ್ದೆ ನಾನು ಸಿನಿಮಾನ, ಸ್ಟಾರ್ಡಮ್ ಬಂದ ಮೇಲಲ್ಲ. ಆ ಪ್ರೀತಿ ಸ್ಟಾರ್ಡಮ್ ಮೇಲೆ ಡಿಪೆಂಡ್ ಆಗಿಲ್ಲ ಸರ್, ಸೋತರು ಅಷ್ಟೇ ಚೆನ್ನಾಗಿ ಮೇಕಪ್ ಹಾಕ್ಕೊಂಡೋಗಿ ಆ್ಯಕ್ಟ್ ಮಾಡಿದ್ದೀವಿ ನಾವಲ್ವಾ. ಸೊ ಮೈ ಲವ್ ಫಾರ್ ಸಿನಿಮಾ ಆರ್ ಫಾರ್ ಮೈ ಆಡಿಯನ್ಸ್ ಇಸ್ ನೆವರ್ ಡಿಪೆಂಡೆಡ್ ಅಪಾನ್ ಮೈ ಸ್ಟಾರ್ಡಮ್ ಆರ್ ಸಕ್ಸಸ್ ರೇಷಿಯೋಸ್. ಇಟ್ ಇಸ್ ಎ ಪ್ಯೂರಿಟಿ, ಇಟ್ ಕಮ್ಸ್ ದೇರ್ ಅಂಡ್ ದಟ್ಸ್ ಸರ್. ಸಿ, ಬೆಳಗ್ಗೆ ಆದರೆ ನಮಗೆ ದೇವಸ್ಥಾನದಲ್ಲಿ ಹೊಡೆಯುತ್ತಲ್ಲ, ಅದೇ ನಮ್ಮ ಸಿನಿಮಾ ಸರ್. ನನಗೆ ಅದೇ ಕೇಳಿಸೋದು, ಬೆಳಗ್ಗೆ ಆದರೆ ಏನು ಮಾಡ್ತಾ ಇದ್ದೀವಿ ಇವತ್ತು, ಇವತ್ತು ಏನು ನಮ್ಮ ವೇಷ, ಇವತ್ತೇನು ಹಾಕೋತಾ ಇದ್ದೀವಿ, ನಮ್ಮ ಡೈರೆಕ್ಟ್ರ್ ಏನು ಬರೆದಿದ್ದಾನೆ. ಸಿನಿಮಾ ನನ್ನನ್ನು ಪ್ರೀತಿಸಾಗಿದೆ ಆಲ್ರೆಡಿ, ಸಿನಿಮಾದವರೆಲ್ಲರೂ ಪ್ರೀತಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಅದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.